ದ್ವಿತೀಯ ವರ್ಗದ ವಾಣಿಜ್ಯ ಮತ್ತು ಕಲಾ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದಂತಹ ಸ್ವಾಗತ ಮತ್ತು ಸುಸ್ವಾಗತ. ನಾನು ಸಚಿನ್ ಬಕಾಲಿ ಸರ್, ಅರ್ಥಶಾಸ್ತ್ರದ ಉಪನ್ಯಾಸಕ. ನಿಮಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಇರತಕ್ಕಂಥ ಅರ್ಥಶಾಸ್ತ್ರದ 4ನೇ ಅಧ್ಯಾಯದ ಇಂಟ್ರೊಡಕ್ಷನ್ ಅಂದರೆ ಒಂದು ಪ್ರಸ್ತಾವನೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ. ಅದರ ಹೆಸರು ಮಾರುಕಟ್ಟೆ, ಅಂದರೆ ಮಾರ್ಕೆಟ್ ಸ್ಟ್ರಕ್ಚರ್, ಮಾರುಕಟ್ಟೆಯ ಸ್ವರೂಪ. ಸೆಕೆಂಡ್ ಪಿ ಯು ಸಿನಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳೆಂಬ ಎರಡು ಕಲ್ಪನೆಗಳಿದ್ದವು. ಅದರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಭಾಗದ 4ನೇ ಅಧ್ಯಾಯವೇ, 4ನೇ ಘಟಕವೇ ಅದು ಮಾರುಕಟ್ಟೆ. ಮಾರುಕಟ್ಟೆಯಲ್ಲಿ ಕಂಡುಬರತಕ್ಕಂಥ ಆರಂಭದ 4 ಅಂಶಗಳೇನು? ಇಂಟ್ರೊಡಕ್ಷನ್ ಅಂದರೆ ಹೇಳಿಕೆ, ಮೀನಿಂಗ್ ಅಂದರೆ ಅದರ ಅರ್ಥ, ಡೆಫಿನಿಷನ್ಸ್ ವ್ಯಾಖ್ಯೆಗಳು, ಫಾರ್ಮ್ಸ್ ಆಫ್ ಮಾರ್ಕೆಟ್ ಅಂದರೆ ಮಾರುಕಟ್ಟೆಯ ರೂಪಗಳು ಅಥವಾ ಪ್ರಕಾರಗಳು, ಅದರಲ್ಲಿ 3 ಇವೆ A, B, C. ಪ್ಲೇಸ್ ಮಾರ್ಕೆಟ್ ಅಂದರೆ ಸ್ಥಳದ ಮಾರುಕಟ್ಟೆ, ಟೈಮ್ ಮಾರ್ಕೆಟ್ ಅಂದರೆ ವೇಳೆಯ ಮಾರುಕಟ್ಟೆ ಅಥವಾ ಕಾಲಾವಧಿಯ ಮಾರುಕಟ್ಟೆ, ಕಾಂಪಿಟೇಷನ್ ಮಾರ್ಕೆಟ್ ಅಂತಂದರೆ ಅದು ಸ್ಪರ್ಧೆಯ ಮಾರುಕಟ್ಟೆ ಅಥವಾ ಪೈಪೋಟಿಯ ಮಾರುಕಟ್ಟೆ. ಈ ಥರ ಈ ಮಾರುಕಟ್ಟೆ ಸ್ಟ್ರಕ್ಚರ್ನ ಆರಂಭದಲ್ಲಿ ಒಂದು ಸೆಕ್ಷನನ್ನು ಮಾಡಲಾಗಿದೆ. ಯೂಶ್ವಲಿ ಮಾರುಕಟ್ಟೆ ಅಂತಂದರೆ ನಮಗದು ಒಂದು ಸ್ಥಳ ಅನ್ನೋದು ನೆನಪಿಗೆ ಬರುತ್ತೆ. ಮಾರುಕಟ್ಟೆ ಅಂತಂದರೆ ಅದು ಒಂದು ಸ್ಥಳ, ಮಾರಾಟಗಾರರು ಮತ್ತು ಗ್ರಾಹಕರು ಬಂದು ಸೇರುವ ಸ್ಥಳ. ಎಲ್ಲಿ ಮಾರಾಟಗಾರರಿದ್ದಾರೆ, ಎಲ್ಲಿ ಕೊಳ್ಳುವವರಿದ್ದಾರೆ ಅದು ಮಾರುಕಟ್ಟೆ. ಅಂದರೆ ಮಾರುಕಟ್ಟೆ ಅದು ನಿರ್ದಿಷ್ಟವಾಗಿ ನಿಗದಿಪಡಿಸಿದಂತಹ ಸ್ಥಳ ಅನ್ನುವಂಥ ಕಲ್ಪನೆಯನ್ನು ನಮಗೆ ನೀಡುತ್ತೆ. ನಿಜವಾದ ಮಾರುಕಟ್ಟೆಯ ಅರ್ಥ ಏನು? ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಮೇಲೆ ಬೆಲೆ ನಿಗದಿ ಮಾಡುವ ಸ್ಥಳಕ್ಕೆ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಯಾವುದೇ ಉತ್ಪಾದನೆ, ಅದು ಕೃಷಿ ಉತ್ಪಾದನೆ ಇರಲಿ, ಕೈಗಾರಿಕೆಯ ಉತ್ಪಾದನೆ ಇರಲಿ, ಅಥವಾ ಇನ್ನಾವುದೇ ಗಣಿಗಾರಿಕೆಯ ಉತ್ಪಾದನೆ ಇರಲಿ, ಕರಕುಶಲ ವಸ್ತುಗಳ ಉತ್ಪಾದನೆ ಇರಲಿ, ಯಾವುದೇ ಉತ್ಪಾದನೆಯ ಮೇಲೆ ಒಂದು ಬೆಲೆ ನಿರ್ಧಾರವಾಗ್ತಕ್ಕಂಥ ವಿಚಾರ ಏನಿದೆ ಅದನ್ನು ಅಂಥ ಒಂದು ಸ್ಥಳವನ್ನು ಸಾಮಾನ್ಯವಾಗಿ ಮಾರುಕಟ್ಟೆ ಅಂತ ಕರೀತೀವಿ. ಮಾರುಕಟ್ಟೆಯಲ್ಲಿ ಮಾರಾಟಗಾರ ಬೇರೆ, ಆಮೇಲೆ ಉತ್ಪಾದಕ ಬೇರೆ, ಮಾರುಕಟ್ಟೆ ಬೇರೆ, ಮಾರಾಟ ಪ್ರಕ್ರಿಯೆ ಬೇರೆ ಅಂತ ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳು ಅಂದರೆ ಪರಿಭಾವನೆಗಳನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ನಾನು ಕೇವಲ ಮಾರುಕಟ್ಟೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ. ಕೊಳ್ಳುವವನು ಬಂದು ಸೇರುವ, ಮಾರಾಟಗಾರನು ಬಂದು ಸೇರುವ ಮತ್ತು ಅವರು ಪ್ರತಿನಿಧಿಸುವ ಒಂದು ನಿರ್ದಿಷ್ಟವಾದ ಸ್ಥಳ ಅಥವಾ ಪ್ರವೇಶ, ಅಂಥ ಒಂದು ಸ್ಥಳಕ್ಕೆ, ಪ್ರದೇಶಕ್ಕೆ ಸಾಮಾನ್ಯವಾಗಿ ಮಾರುಕಟ್ಟೆ ಅಂತ ಕರೀತೀವಿ. ಇದರಲ್ಲಿ ಡೆಫಿನೇಷನ್ ತಗೊಂಡಾಗ ಸಂಪ್ರದಾಯದ ಮಾರುಕಟ್ಟೆಯ ಅರ್ಥನೇ ಬೇರೆ ಇದೆ, ಆಧುನಿಕ ಮಾರುಕಟ್ಟೆಯ ಅರ್ಥನೇ ಬೇರೆ ಇದೆ. ಸಂಪ್ರದಾಯದ ಮಾರುಕಟ್ಟೆಯ ಅರ್ಥ ಏನು? ಸಂಪ್ರದಾಯದ ಮಾರುಕಟ್ಟೆಯ ಪ್ರಕಾರ ಗ್ರಾಹಕರು ಇರಬೇಕು, ಮಾರಾಟಗಾರರು ಇರಬೇಕು, ಅವರಿಬ್ಬರು ಸಂಧಿಸುವ, ಕೂಡುವ, ಅಸೆಂಬ್ಲಿ ಆಗುವ ಸ್ಥಳವನ್ನು ಮಾರುಕಟ್ಟೆ. ಇದು ಸಂಪ್ರದಾಯದ ಮಾರುಕಟ್ಟೆ, ಸಂಪ್ರದಾಯದ ಶಾಲೆ, ವಿದ್ಯಾರ್ಥಿಗಳು ಉಪನ್ಯಾಸಕರು ಕೂಡಿರುವುದು ಸಂಪ್ರದಾಯದ ವ್ಯಾಖ್ಯೆ. ಈಗ ನೀವು ಮನೆಯಲ್ಲಿ, ನಾನು ಕ್ಲಾಸ್ ರೂಮ್ನಲ್ಲಿ, ಇದು ವಿಭಿನ್ನವಾದಂಥ ಶಾಲೆಯ ಪ್ರಕ್ರಿಯೆ ಅಂತ ಅಂದುಕೊಳ್ಳೋಣ. ಅಂದರೆ ಮಾರುಕಟ್ಟೆನೂ ಹೀಗೆ, ಮಾರುಕಟ್ಟೆಯಲ್ಲಿ ಮಾರಾಟಗಾರ ಇರಲೇಬೇಕು ಅಂತೇನೂ ಇಲ್ಲ, ಹಾಗೆ ಮಾರುಕಟ್ಟೆಯಲ್ಲಿ ಗ್ರಾಹಕರು ಇರಲೇಬೇಕು ಅಂತಲೂ ಇಲ್ಲ. ಗ್ರಾಹಕರಿಲ್ಲದ ಮಾರುಕಟ್ಟೆ, ಮಾರಾಟಗಾರರಿಲ್ಲದ ಮಾರುಕಟ್ಟೆಗಳು ಬಂದಿವೆ. ಅದು ಹೇಗೆ? ಉದಾಹರಣೆಯಾಗಿ ಒಂದು ಉದಾಹರಣೆ, ಗ್ರಾಹಕರಿಲ್ಲದ ಮಾರುಕಟ್ಟೆ. ಆನ್ಲೈನ್ನಿಂದ ನೀವು ವಸ್ತುಗಳನ್ನು ತರಿಸ್ತೀರಿ,
ಅನೇಕ ವಸ್ತುಗಳು ನಿಮಗೆ ಬೇಕಾದ ವಸ್ತುಗಳು ನಿಮಗೆ ಇಷ್ಟವಾದಂತ ವಸ್ತುಗಳು ಇಷ್ಟವಾದ ಬಣ್ಣ ಇಷ್ಟವಾದ ಆಕಾರ ಇಷ್ಟವಾದ ಗಾತ್ರ ಇಷ್ಟವಾದ ಬೆಲೆ ವೆರೈಟಿ ಡಿಸೈನ್ ಎಲ್ಲವನ್ನ ಆನ್ಲೈನ್ ನಲ್ಲಿ ನೀವು ನೋಡಿ ಖರೀದಿಸುವಂತದ್ದು ಏನಿದೆ ಅಂದ್ರೆ ಮಾರಾಟಗಾರ ನಿಮ್ಮನ್ನ ನೋಡಿಲ್ಲ ನೀವು ಮಾರಾಟಗಾರನನ್ನ ನೋಡಿಲ್ಲ ಅಂತ ಒಂದು ಮಾರುಕಟ್ಟೆಯನ್ನ ಗ್ರಾಹಕರಿಲ್ಲದ ಮಾರುಕಟ್ಟೆ ಅಂತ ಕರೀತೀವಿ ಇದು ಮಾಡರ್ನ್ ಡೆಫಿನಿಷನ್ ಅಕಾರ್ಡಿಂಗ್ ಟು ಇವತ್ತಿನ ಸ್ಥಿತಿಯಲ್ಲಿ ಸ್ಥಿತಿ ವಿದ್ಯಮಾನದಲ್ಲಿ ಇರುವಂತದ್ದು ಅದೇ ಪ್ರಕಾರವಾಗಿ ಮಾರಾಟಗಾರನಿಲ್ಲದ ಮಾರುಕಟ್ಟೆ ಕೆಲವೊಂದು ಕಡೆ ಹಿಂಗಿರ್ತದಲ್ಲ ಮಾರಾಟಗಾರ ಇರೋದಿಲ್ಲ ಆದರೆ ನೀವೇ ತಗೋಬಹುದು ಸಾಮಾನ್ಯವಾಗಿ ಬೇರೆ ದೇಶಗಳಲ್ಲಿ ನಮ್ಮ ದೇಶದಲ್ಲೂ ಇದೆ ಕೆಲವೊಂದು ಕಡೆ ಅಲ್ಲಿ ನಾವು ಒಂದು ರೂಪಾಯಿ ಕಾಯಿನ್ ಹಾಕಿದ ಕೂಡಲೇ ನಮಗೊಂದು ಮ್ಯಾಚ್ ಬಾಕ್ಸ್ ಬರುತ್ತೆ ಒಂದು ಸಿಗರೇಟ್ ಬರ್ಬೋದು ಒಂದು ಮತ್ತೊಂದು ವಸ್ತು ಬರ್ಬೋದು ಅಲ್ಲಿ ನಿಗದಿಪಡಿಸಿರ್ತಾರೆ ಐದು ರೂಪಾಯಿ ಕಾಯಿನ್ ಹಾಕಿದರೆ ಅವ್ರಿಗೆ ಬೇಕಾಗುವಂತಹ ವಸ್ತು ಅಲ್ಲಿ ಬಂದು ಬಿಡುತ್ತೆ ಅಂದ್ರೆ ಅಲ್ಲಿ ಮಾರಾಟಗಾರ ಇಲ್ಲ ಮಷೀನ್ ಇದೆ ಇದೇ ತರ ಹಾಲಿನ ಪ್ಯಾಕೆಟ್ ದಿನನಿತ್ಯದ ವಸ್ತುಗಳು ಆಮೇಲೆ ಚಾಕ್ಲೇಟು ಟಾಫಿ ಬಿಸ್ಕಿಟ್ ಬೇರೆ 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 ಆದಂತಹ ವಸ್ತುಗಳನ್ನ ನಾವು ಕಾಯಿನ್ ಹಾಕಿ ತೆಗಿತೀವಲ್ಲ ಅದನ್ನ ಮಾರಾಟಗಾರನಿಲ್ಲದ ಮಾರುಕಟ್ಟೆ ಈ ತರ ಸಂಪ್ರದಾಯದ ಒಂದು ಡೆಫಿನಿಷನ್ ಏನಿತ್ತು ಸಂಪ್ರದಾಯದ ವ್ಯಾಖ್ಯೆ ಏನಿತ್ತು ಅಂದ್ರೆ ಎಲ್ಲಿ ಮಾರಾಟಗಾರರು ಮತ್ತು ಗ್ರಾಹಕರು ಇಬ್ರು ಕೂಡಿ ಇರುವಂತಹ ಸ್ಥಳ ಅದು ಸಂಪ್ರದಾಯದ ಮಾರುಕಟ್ಟೆಯ ಅರ್ಥ ಇವತ್ತು ಈಗಿರುವ ಸ್ಥಿತಿಯಲ್ಲಿ ಮಾರಾಟಗಾರರು ಇಲ್ಲದ ಮಾರುಕಟ್ಟೆ ಇದೆ ಗ್ರಾಹಕರು ಇಲ್ಲದ ಮಾರುಕಟ್ಟೆ ಇದೆ ನಿಮಗೆ ಗ್ಯಾಸ್ ಸಿಲಿಂಡರ್ ಮುಗಿದಾಗ ನೀವು ಒಂದು ಮೆಸೇಜ್ ಮಾಡ್ತೀರಿ ಎರಡು ದಿನಕ್ಕೆ ಸಿಲಿಂಡರ್ ನಿಮ್ಮ ಮನೆಗೆ ಬಂದ್ಬಿಡುತ್ತೆ ಅಂದ್ರೆ ನೀವು ಗ್ಯಾಸ್ ಸಿಲಿಂಡರ್ ಮಾಲಕನ ನೀವು ನೋಡಿಲ್ಲ ಅವನು ನಿಮ್ಮನ್ನು ನೋಡಿಲ್ಲ ಆದ್ರೆ ನಿಮ್ಮನೆಗೆ ಆ ವಸ್ತು ಬರೋದು ಇಂಥ ಮಾರುಕಟ್ಟೆ ಇನ್ನೂ ಸಾಕಷ್ಟು ಬದಲಾವಣೆಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ ಇದು ಮಾರುಕಟ್ಟೆಗೆ ಇರತಕ್ಕಂಥ ಸಾಮಾನ್ಯ ಕೆಲವು ಡೆಫಿನೇಷನ್ಸ್ಗಳು ಅಂತ ಡೆಫಿನೇಷನ್ ನೀಡಿದಂಥವ್ರು ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್ ಆಗಿರ್ಬೋದು ಡಿ ಎಚ್ ರಾಬರ್ಟ್ಸನ್ ಆಗಿರ್ಬೋದು ಕೇನ್ಸ್ ಆಗಿರ್ಬೋದು ಸ್ಯಾಮುವೆಲ್ ಸನ್ ಆಗಿರ್ಬೋದು ಅನೇಕ ಜನ ಅರ್ಥಶಾಸ್ತ್ರಜ್ಞರು ಹಳೆಯ ಮಾರುಕಟ್ಟೆಯ ಅರ್ಥಕ್ಕೂ ಮತ್ತು ಈಗಿರುವ ಮಾರುಕಟ್ಟೆಯ ಅರ್ಥಕ್ಕೂ ಬೇರೆ ಬೇರೆ ವ್ಯಾಖ್ಯಾನವನ್ನು ಕಲ್ಪಿಸಿದ್ದಾರೆ ಇದರ ನಂತರ ಫಾರ್ಮ್ಸ್ ಆಫ್ ಮಾರ್ಕೆಟ್ ಮಾರುಕಟ್ಟೆಯ ಪ್ರಕಾರಗಳು ಮಾರುಕಟ್ಟೆಯಲ್ಲಿ ಮೂರು ಸೆಕ್ಷನ್ ಮಾಡಲಾಗಿದೆ ಈ ಮೊದಲೇ ನಾನು ಹೇಳಿದಂತೆ ಮಾರುಕಟ್ಟೆಯಲ್ಲಿ ಮೂರು ವಿಭಾಗಗಳನ್ನು ಮಾಡಲಾಗಿದೆ ಎ ಬಿ ಸಿ ಎ ಇದು ಪ್ಲೇಸ್ ಮಾರ್ಕೆಟ್ ಅಂದ್ರೆ ಈಗ ನಾನು ಹೇಳಿದೆ ಸ್ಥಳದ ಮಾರುಕಟ್ಟೆ ಪ್ರದೇಶದ ಮಾರುಕಟ್ಟೆ ಬಿ ಟೈಮ್ ಮಾರ್ಕೆಟ್ ವೇಳೆಯ ಮಾರುಕಟ್ಟೆ ಕಾಲಾವಧಿಯ ಮಾರುಕಟ್ಟೆ ಆಮೇಲೆ ಸಿ ಕಾಂಪಿಟೇಷನ್ ಮಾರ್ಕೆಟ್ ಸ್ಪರ್ಧೆಯ ಮಾರುಕಟ್ಟೆ ಪೈಪೋಟಿಯ ಮಾರುಕಟ್ಟೆ ಮೊದಲನೇದಾಗಿ ಸ್ಥಳದ ಮಾರುಕಟ್ಟೆ ಅಂದ್ರೆ ಏರಿಯಾ ಪ್ರದೇಶ ನಿರ್ಧರಿಸುವಂತಹ ಮಾರುಕಟ್ಟೆಯನ್ನ ಸ್ಥಳದ ಮಾರುಕಟ್ಟೆ ಅಂತ ಕರಿತೇವೆ ಇಂಥ ಸ್ಥಳದ ಮಾರುಕಟ್ಟೆಯಲ್ಲಿ ನಾಲ್ಕು ಪ್ರಕಾರಗಳು ವಿದ್ಯಾರ್ಥಿಗಳ ನಾಲ್ಕು ಪ್ರಕಾರಗಳಂದ್ರೆ ಅದರಲ್ಲಿ ಸ್ಥಳೀಯ ಮಾರುಕಟ್ಟೆ ಆಮೇಲೆ ರಾಜ್ಯ ಮಾರುಕಟ್ಟೆ ಅಂದ್ರೆ ಅದಕ್ಕೆ ನೀವು ಪ್ರಾದೇಶಿಕ ಮಾರುಕಟ್ಟೆ ಅಂತ ಹೇಳ್ಬೋದು ರಾಷ್ಟ್ರೀಯ ಮಾರುಕಟ್ಟೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸ್ಥಳೀಯ ಮಾರುಕಟ್ಟೆ ಅಂತಂದ್ರೆ ನಾವಿರುವ ಸ್ಥಳದಲ್ಲಿ ಇರುವ ಸಮೀಪದ ಮಾರುಕಟ್ಟೆ ಪ್ರಾದೇಶಿಕ ಮಾರುಕಟ್ಟೆ ಅಂದ್ರೆ ಜಿಲ್ಲಾವಾರು ಇರತಕ್ಕಂಥದ್ದು ರಾಷ್ಟ್ರೀಯ ಅಂದ್ರೆ ಭಾರತವನ್ನೇ ಪ್ರತಿನಿಧಿಸುವಂತ ದೊಡ್ಡ ಮಾರುಕಟ್ಟೆ ಅದಾದ ನಂತರ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೇರೆ ದೇಶಗಳಲ್ಲಿ ನಾವು ಸ್ಥಾಪನೆ ಮಾಡಿರ್ತಕ್ಕಂಥ ಅಲ್ಲಿ ಮಾರಾಟ ಪ್ರಕ್ರಿಯೆಯನ್ನ ನಡೆಸುವಂತ ಮಾರುಕಟ್ಟೆ ಆಗಿರ್ಬೋದು ಸ್ಥಳದ ಆಧಾರದ ಮಾರುಕಟ್ಟೆಯಲ್ಲಿ ಎಷ್ಟು ಪ್ರಕಾರ ನಾಲ್ಕು ಸ್ಥಳೀಯ ಮಾರುಕಟ್ಟೆ ಪ್ರಾದೇಶಿಕ ಮಾರುಕಟ್ಟೆ ರಾಷ್ಟ್ರೀಯ ಮಾರುಕಟ್ಟೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇದಾದ್ಮೇಲೆ ಬಿ ಟೈಮ್ ಸೀರೀಸ್ ಮಾರ್ಕೆಟ್ ಕಾಲಾವಧಿಯ ಮಾರುಕಟ್ಟೆ ಅಂದ್ರೆ ವೇಳೆಯ ಮಾರುಕಟ್ಟೆ ಸಮಯದ ಮಾರುಕಟ್ಟೆ ಸಮಯಾವಕಾಶದ ಮಾರುಕಟ್ಟೆ ಇದರಲ್ಲಿಯೂ ನಾಲ್ಕು ಪ್ರಕಾರ ಅತ್ಯಂತ ಅಲ್ಪಾವಧಿ ಮಾರುಕಟ್ಟೆ ಅಲ್ಪಾವಧಿ ಮಾರುಕಟ್ಟೆ ದೀರ್ಘಾವಧಿ ಮಾರುಕಟ್ಟೆ
ಅತ್ಯಂತ ದೀರ್ಘಾವಧಿ ಮಾರುಕಟ್ಟೆ ಒನ್ಸ್ ಅಗೇನ್ ಇನ್ನೊಂದು ಸಲ ಅದನ್ನ ಹೇಳ್ತೇನೆ ಅತ್ಯಂತ ಅಲ್ಪಾವಧಿ ಮಾರುಕಟ್ಟೆ ದೀರ್ಘಾವಧಿ ಮಾರುಕಟ್ಟೆ ಅತ್ಯಂತ ದೀರ್ಘಾವಧಿ ಅತ್ಯಂತ ಅಲ್ಪಾವಧಿ ಅಂದ್ರೆ ಒಂದು ತಾಸಿನ ಮಾರುಕಟ್ಟೆ ಒಂದು ದಿನದ ಮಾರುಕಟ್ಟೆ ತರಕಾರಿ ಮಾರುಕಟ್ಟೆ ಆ ಒಂದೇ ದಿನದಲ್ಲಿ ಮಾರಾಟ ಮಾಡಬೇಕು ಇವತ್ತು ಮಾರಲಿಲ್ಲ ಅಂದ್ರೆ ನಾಳೆ ವಸ್ತುಗಳೆಲ್ಲ ಹಾಳಾಗ್ತವೆ ಯಾವು ಒಂದು ದಿನದಲ್ಲಿ ನಾಶವಾಗಿ ಹೋಗುತ್ತವೆ ಅಂತ ವಸ್ತುಗಳನ್ನು ಮಾರಾಟ ಮಾಡುವ ಮಾರುಕಟ್ಟೆಗೆ ಅತ್ಯಂತ ಅಲ್ಪಾವಧಿ ವೆರಿ ವೆರಿ ಶಾರ್ಟ್ ಪೀರಿಯಡ್ ಮಾರ್ಕೆಟ್ ದೆನ್ ಎರಡನೇದು ಅಲ್ಪಾವಧಿ ಮಾರುಕಟ್ಟೆ ಅಂತಂದ್ರೆ ಸ್ವಲ್ಪ ದೊಡ್ಡದು ಸ್ವಲ್ಪ ದೊಡ್ಡದು ಅಂದ್ರೆ ಒಂದು 15 ದಿನ ಒಂದು ತಿಂಗಳು ಒಂದು ತಿಂಗಳವರೆಗೆ ಮಾರಾಟ ಮಾಡಲಿಕ್ಕೆ ಸಾಧ್ಯವಿರುವಂತಹ ವಸ್ತುಗಳನ್ನು ನಾವು ಅಲ್ಪಾವಧಿ ಮಾರುಕಟ್ಟೆ ಅಂತ ಕರಿತೀವಿ ತರಕಾರಿ ಮಾರುಕಟ್ಟೆಯಲ್ಲಿ ನೀವು ಬಟಾಟೆ ಈರುಳ್ಳಿ ಕೇಳಿದಿರಿ ಬೆಳ್ಳುಳ್ಳಿ ಅಂಥವನ್ನ ನಾವು 15 ರಿಂದ 20 ದಿನ ಅಥವಾ ತಿಂಗಳ ತನಕನೂ ಮಾರಲಿಕ್ಕೆ ಸಾಧ್ಯವಿದೆ ಧಾನ್ಯಗಳು ದ್ವಿದಳ ಧಾನ್ಯಗಳು ಅಂಥ ವಸ್ತುಗಳನ್ನು ಮಾರಾಟ ಮಾಡುವಂಥ ಮಾರುಕಟ್ಟೆಗೆ ಅಲ್ಪಾವಧಿ ಅತ್ಯಂತ ಅಲ್ಪಾವಧಿ ಅಲ್ಪಾವಧಿ ಶಾರ್ಟ್ ರನ್ ಪೀರಿಯಡ್ ಮಾರ್ಕೆಟ್ ಅಂತ ಕರಿತೀವಿ ಮೂರನೇದು ದೀರ್ಘಾವಧಿ ಯಾವ ವಸ್ತುಗಳನ್ನು ನಾವು ಒಂದು ವರ್ಷದ ಅವಧಿಯವರೆಗೆ ಒಂದು ವರ್ಷದ ಅವಧಿಯವರೆಗೆ ಮಾರಾಟ ಮಾಡಲಿಕ್ಕೆ ಸಾಧ್ಯವಿದೆ ಅಂಥ ಒಂದು ಮಾರುಕಟ್ಟೆಯನ್ನು ಅಲ್ಪಾವಧಿ ಮಾರುಕಟ್ಟೆ ಅಂತ ಕರಿತೀವಿ ಒಂದು ವರ್ಷದ ಅವಧಿಗೆ ಅಂತಂದ್ರೆ ಸುಮಾರು 12 ತಿಂಗಳು ಟೋಟಲಿ ಅಲ್ಲಿ ಎಷ್ಟು ವಸ್ತುಗಳು ಬರ್ತಾವ ಅಂತಂದ್ರೆ ಸುಮಾರಾಗಿ ಧಾನ್ಯಗಳು ಇರಬಹುದು ಪುಸ್ತಕಗಳಿರ್ಬೋದು ಔಷಧಿಗಳಿರ್ಬೋದು ರಾಸಾಯನಿಕ ಗೊಬ್ಬರ ಇರ್ಬೋದು ಅಂಥ ವಸ್ತುಗಳನ್ನು ಮಾರಾಟ ಮಾಡುವ ಮಾರುಕಟ್ಟೆಗೆ ಏನಂತ ಕರಿತೀವಿ ದೀರ್ಘಾವಧಿ ಮಾರುಕಟ್ಟೆ ಅತ್ಯಂತ ದೀರ್ಘಾವಧಿ ಅಂದರೆ ವೆರಿ ವೆರಿ ಲಾರ್ಜ್ ಟೈಮ್ ಲಾಂಗ್ ರನ್ ಟೈಮ್ ಮಾರ್ಕೆಟ್ ಅತ್ಯಂತ ದೀರ್ಘಾವಧಿ ಮಾರುಕಟ್ಟೆ ಅಂದರೆ ಸಾಮಾನ್ಯವಾಗಿ 1 ರಿಂದ 10 ವರ್ಷದವರೆಗೂ ಮಾರಾಟ ಮಾಡುವ ವಸ್ತುಗಳು ಬೇಕಾದರೆ ನೀವು 20 ವರ್ಷ ಅಂದ್ಕೋರಿ ನೋ ಪ್ರಾಬ್ಲಮ್ ಅಂಥ ವಸ್ತುಗಳು ಯಾವುವು ನಿಮ್ಗೆ ಗೊತ್ತಿದೆ ಪಾತ್ರೆಗಳು ಪೀಠೋಪಕರಣಗಳು ಆಮೇಲೆ ಲೋಹದ ಸಾಮಗ್ರಿಗಳು ಬೆಳ್ಳಿಯ ವಸ್ತುಗಳು ಚಿನ್ನದ ಆಭರಣಗಳು ಮುತ್ತು ರತ್ನಗಳು ಇಂಥವುಗಳನ್ನೆಲ್ಲ ನಾವು 20-30 ವರ್ಷಗಟ್ಟಲೆ ಮಾರಾಟ ಮಾಡುವುದನ್ನು ನಾವು ನೋಡ್ತೀವಿ ಇದು ಅತ್ಯಂತ ದೀರ್ಘಾವಧಿ ಮಾರುಕಟ್ಟೆಗೆ ಒಂದು ಉದಾಹರಣೆ ಇದರಲ್ಲಿ ಎಷ್ಟು ಪ್ರಕಾರ ಅತ್ಯಂತ ಅಲ್ಪಾವಧಿ ಅಲ್ಪಾವಧಿ ದೀರ್ಘಾವಧಿ ಅತ್ಯಂತ ದೀರ್ಘಾವಧಿಯ ಮಾರುಕಟ್ಟೆ ಅಂದರೆ ಇದಕ್ಕೆ ಟೈಮ್ ಸೀರೀಸ್ ಮಾರ್ಕೆಟ್ ಅಂತ ಕರಿತೇವೆ ಆ್ಯಂಡ್ ಕಾಂಪಿಟೇಷನ್ ಮಾರ್ಕೆಟ್ ಸಿ ಅಂದರೆ ಸ್ಪರ್ಧೆಯ ಮಾರುಕಟ್ಟೆ ಅಥವಾ ಪೈಪೋಟಿಯ ಮಾರುಕಟ್ಟೆ ಅಂತ ಯಾವುದು ಕರಿತೀವಿ ಪೈಪೋಟಿ ಆಧಾರದ ಮಾರುಕಟ್ಟೆ ಯಾವ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಇದೆ ಅದು ಆರೋಗ್ಯಕರವಾದ ಸ್ಪರ್ಧೆ ಇರಬಹುದು ಅಥವಾ ಅನಾರೋಗ್ಯಕರವಾದ ಸ್ಪರ್ಧೆನೇ ಇರಬಹುದು ಮಾರಾಟ ಮಾರಾಟಗಾರರಲ್ಲಿ ಸ್ಪರ್ಧೆ ಇರುವಂತಹ ಮಾರುಕಟ್ಟೆಯನ್ನು ಅಲ್ಲಿ ಕಾಂಪಿಟೇಷನ್ ಮಾರ್ಕೆಟ್ ಅಥವಾ ಪೈಪೋಟಿಯ ಮಾರುಕಟ್ಟೆ ಅಂತ ಕರಿತೀವಿ ಇದರಲ್ಲಿ ಎರಡು ಭಾಗ ಇದೆ ಅದರಲ್ಲಿ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ದನ್ ಎರಡನೇದು ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂದರೆ ಅಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತಂದರೆ ಪರಿಪೂರ್ಣ ಸ್ಪರ್ಧೆ ಇರುವ ಮಾರುಕಟ್ಟೆ ಯಾವ ಮಾರುಕಟ್ಟೆಯಲ್ಲಿ ಉತ್ಪಾದಕರ ಸಂಖ್ಯೆ ಮಾರಾಟಗಾರರ ಸಂಖ್ಯೆ ಹೆಚ್ಚಾಗಿದೆ ಕೊಳ್ಳುವವರ ಸಂಖ್ಯೆ ಅಧಿಕವಾಗಿದೆ ಅಂಥ ಮಾರುಕಟ್ಟೆಯನ್ನು ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಅಂತ ಕರೀತಾರೆ ಇಲ್ಲಿ ಸಾಮಾನ್ಯವಾಗಿ ಬೆಲೆಗಳು ಸ್ಥಿರವಾಗಿರ್ತವೆ ಅಷ್ಟೊಂದು ಬದಲಾವಣೆ ಆಗೋದಿಲ್ಲ ಅಂದರೆ ಒಂದು ಮಾರುಕಟ್ಟೆಗಿಂತ ಇನ್ನೊಂದು ಮಾರುಕಟ್ಟೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಇರೋದಿಲ್ಲ ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ವಿಚಾರ ಹಾಗಾದರೆ ಅಪರಿಪೂರ್ಣ ಪೈಪೋಟಿ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ 4 ಪ್ರಕಾರ ಅದರಲ್ಲಿ ಏಕಸ್ವಾಮ್ಯ ದ್ವಿಜನ ಸ್ವಾಮ್ಯ ಕೆಲ ಜನ ಸ್ವಾಮ್ಯ ಮತ್ತು ಬಹುಜನ ಸ್ವಾಮ್ಯ ಮಾರುಕಟ್ಟೆ ಮಾರಾಟದಲ್ಲಿ ತೀವ್ರವಾದ ಸ್ಪರ್ಧೆ ಇರುವ ಮಾರುಕಟ್ಟೆಯನ್ನು ಅಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಅಂದರೆ ಮಾರುಕಟ್ಟೆಯಲ್ಲಿ ಸೂಕ್ಷ್ಮವಾದ ಸ್ಪರ್ಧೆ ಅಷ್ಟೊಂದು ಸ್ಪರ್ಧೆ ಇರೋದಿಲ್ಲ ಪರಿಪೂರ್ಣ ಪೈಪೋಟಿಯಷ್ಟು
ಅಂದ್ರೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ಪರ್ಧೆಗಳು ಕಡಿಮೆ ಅದರಲ್ಲಿ ಏಕಸ್ವಾಮ್ಯದಲ್ಲಿ ತೀರಾ ಕಡಿಮೆ ಇದರಲ್ಲಿ ನಾಲ್ಕು ಪ್ರಕಾರ ಒಂದು ಏಕಸ್ವಾಮ್ಯ ದ್ವಿಸ್ವಾಮ್ಯ ಕೆಲಜನ ಸ್ವಾಮ್ಯ ಮತ್ತು ಬಹುಜನ ಸ್ವಾಮ್ಯ ಇದಕ್ಕೆ ಇನ್ನೊಂದು ಹೆಸರು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಏಕಸ್ವಾಮ್ಯ ಅಂದ್ರೆ ಅದಕ್ಕೆ ನಾವು ಮೊನೋಪೊಲಿ ಮಾರ್ಕೆಟ್ ಅಂತ ಕರಿತೀವಿ ಯಾವ ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿನ ಉತ್ಪಾದಕ ಒಬ್ಬನೇ ಇದ್ದು ಆ ಇಡೀ ಮಾರುಕಟ್ಟೆಯಲ್ಲಿ ಆ ವಸ್ತುವನ್ನು ಒಬ್ಬನೇ ಮಾರಾಟ ಮಾಡುತ್ತಿದ್ದರೆ ಅಂಥ ಮಾರುಕಟ್ಟೆಯನ್ನ ಏಕಸ್ವಾಮ್ಯ ಮಾರುಕಟ್ಟೆ ಅಂತ ಕರೀತಾರೆ ಒಂದು ವಸ್ತುವನ್ನು ಒಬ್ಬನೇ ಉತ್ಪಾದಿಸಿ ಒಬ್ಬನೇ ಮಾರಾಟ ಮಾಡುವಂಥ ಮಾರುಕಟ್ಟೆ ಉದಾಹರಣೆ ಒಬ್ಬ ವಿಜ್ಞಾನಿ ಸಂಶೋಧನೆ ಮಾಡ್ತಾನೆ ಅವನೇ ಮಾರ್ತಾನೆ ಒಬ್ಬ ಸಾಹಿತಿ ಪುಸ್ತಕ ಬರೀತಾನೆ ಅದನ್ನು ಅವನೇ ಮಾರ್ತಾನೆ ಸಂಶೋಧನೆಗೆ ಸಂಬಂಧಪಟ್ಟಂತ ಏಕಸ್ವಾಮ್ಯ ಮಾರುಕಟ್ಟೆ ಆಮೇಲೆ ದ್ವಿಜನ ಸ್ವಾಮ್ಯ ದ್ವಿಜನ ಅಂತಂದ್ರೆ ಒಂದು ಮಾರುಕಟ್ಟೆಯಲ್ಲಿ ಒಂದೇ ವಿಧವಾದ ವಸ್ತುವನ್ನು ಇಬ್ಬರು ಉತ್ಪಾದಕರು ಉತ್ಪಾದಿಸಿ ಮಾರಾಟ ಮಾಡುತ್ತಿದ್ದರೆ ಅಂಥ ಮಾರುಕಟ್ಟೆಯನ್ನ ದ್ವಿಜನ ಸ್ವಾಮ್ಯ ಡ್ಯುಪೊಲಿ ಮಾರ್ಕೆಟ್ ಏಕಸ್ವಾಮ್ಯಕ್ಕೂ ಮತ್ತು ದ್ವಿಜನ ಸ್ವಾಮ್ಯಕ್ಕೂ ಬಹಳ ವ್ಯತ್ಯಾಸ ಏನೂ ಇಲ್ಲ ಅವೆರಡು ಒಂದೇ ಮಾರುಕಟ್ಟೆಗಳು ಆದ್ರಿಂದ ದ್ವಿಜನ ಸ್ವಾಮ್ಯ ಮಾರುಕಟ್ಟೆ ಏಕಸ್ವಾಮ್ಯ ಮಾರುಕಟ್ಟೆ ಅಂತಾನೆ ಇರುತ್ತೆ ಯಾಕಂದ್ರೆ ಅವರಿಬ್ರು ಮಾತಾಡ್ಕೊತಾರೆ ನೀನು ಎಷ್ಟು ಮಾರು ನಾನು ಎಷ್ಟು ಮಾರ್ತೀನಿ ನೀನು ಮುಂಜಾನೆ ಹತ್ತಕ್ಕೆ ಅಂಗಡಿ ತೆಗಿ ನಾನು ಹತ್ತಕ್ಕೆ ಅಂಗಡಿ ತೆಗಿತೀನಿ ನೀನು ಸಂಜೆಗೆ ಬಂದ್ ಮಾಡು ನಾನು ಬಂದ್ ಮಾಡ್ತೀನಿ ನೀನು ಅದನ್ನ 10 ರೂಪಾಯಿಗೆ ಮಾರು ನಾನು 10 ರೂಪಾಯಿಗೆ ಮಾರ್ತೀನಿ ಅಂದ್ರೆ ಇಬ್ರು ಮಾತಾಡ್ಕೊತಾರೆ ಇಬ್ಬರು ಮಾರಾಟಗಾರಿರುವಂತ ಮಾರುಕಟ್ಟೆ ಅದು ಏಕಸ್ವಾಮ್ಯಕ್ಕೂ ಇವರಿಗೂ ಅಷ್ಟೊಂದು ವ್ಯತ್ಯಾಸ ಇರುವುದಿಲ್ಲ ಅನಂತರ ಕೆಲ ಜನ ಸ್ವಾಮ್ಯ ಸ್ವಲ್ಪ ಜನ ಸ್ವಾಮ್ಯ ಅಲ್ಪ ಜನ ಸ್ವಾಮ್ಯ ಅಂದ್ರೆ ಒಲಿಗೋಪಲಿ ಮಾರ್ಕೆಟ್ ಯಾವ ಮಾರುಕಟ್ಟೆಯಲ್ಲಿ ಇಬ್ಬರಿಗಿಂತ ಹೆಚ್ಚು ಜನ ಒಂದು 10 ರಿಂದ 12 ಕ್ಕಿಂತ ಕಡಿಮೆ ಜನ ಉತ್ಪಾದಕರು ಮತ್ತು ಮಾರಾಟಗಾರರು ಇರುವ ಮಾರುಕಟ್ಟೆಗೆ ಕೆಲ ಜನ ಸ್ವಾಮ್ಯ ಮಾರುಕಟ್ಟೆ ಎಂದು ಕರೆಯುತ್ತಾರೆ ಇದೊಂದು ವಿಶಿಷ್ಟವಾದ ಮಾರುಕಟ್ಟೆ ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ ನಾನು ವಸ್ತು ಹೆಚ್ಚು ಅವನ ವಸ್ತು ಕಡಿಮೆ ನಾನು ವಸ್ತು ಶ್ರೇಷ್ಠ ಅನ್ನುವಂಥದ್ದು ಆದ್ರೆ ಯೂನಿಯನ್ ಟ್ರಸ್ಟ್ ಮಾಡ್ತಾರಲ್ಲಿ ದುರಿನತ್ವತ್ತೇ ಅಲ್ಲಿ ಕಂಡು ಬರುತ್ತೆ ಅವರು ಎಲ್ಲರೂ ಅಸೆಂಬ್ಲಿ ಆಗ್ತಾರೆ ಕೂಡ್ತಾರೆ ಇದು ಒಬ್ಬರಿಂದ ಎಲ್ಲರಿಗೂ ಅನ್ಯಾಯ ಆಗಬಾರ್ದು ಅನ್ನುವಂಥ ಮನೋಭಾವನೆಯಿಂದ ಅವರು ಸಾಮಾನ್ಯವಾಗಿ ಸ್ವತಂತ್ರವಾಗಿ ಬೆಲೆ ನಿರ್ಧಾರ ಮಾಡಬಹುದು ನಾಯಕತ್ವದ ಮೂಲಕನೂ ಬೆಲೆ ನಿರ್ಧಾರ ಮಾಡಬಹುದು ಮತ್ತು ಸಹಕಾರದಿಂದಲೂ ಬೆಲೆ ನಿರ್ಧಾರ ಮಾಡಬಹುದು ಇದರಲ್ಲಿ ಕೊನೆಯದಾಗಿ ಏನು ಮಾತು ಅಂತಂದರೆ ಪರಿಪೂರ್ಣ ಪೈಪೋಟಿ ಅಪರಿಪೂರ್ಣ ಪೈಪೋಟಿಯಲ್ಲಿ ಬಹುಜನ ಸ್ವಾಮ್ಯ ಮಾರುಕಟ್ಟೆ ಅಥವಾ ಸ್ವಾಮ್ಯಯುತ ಪೈಪೋಟಿಯ ಮಾರುಕಟ್ಟೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಂದೇ ರೀತಿಯ ವಸ್ತುವನ್ನು ಉತ್ಪಾದಿಸುವಂತಹ ಉತ್ಪಾದಕರ ಸಂಖ್ಯೆ ಬಹಳಷ್ಟು ಜನ ಇದ್ದರೆ 20ಕ್ಕಿಂತಲೂ ಜಾಸ್ತಿ ಇದ್ದರೆ ಅಂಥ ಒಂದು ಉತ್ಪಾದನೆಯನ್ನು ಮಾರುಕಟ್ಟೆಯನ್ನು ಸಾಮಾನ್ಯವಾಗಿ ಬಹುಜನ ಸ್ವಾಮ್ಯ ಅಂದರೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಗೆ ಮಾರುಕಟ್ಟೆಯಲ್ಲಿ ನಿಮಗೆ ಸ್ನಾನದ ಸೋಪು ಬೇಕಾದರೆ ಎಷ್ಟು ಟೈಪ್ ಇದೆ ಟೂತ್ಪೇಸ್ಟ್ ಬೇಕಾದರೆ ಎಷ್ಟು ಟೈಪ್ ಇದೆ ಅಂಥ ವಸ್ತುಗಳನ್ನು ಮಾರಾಟ ಮಾಡುವ ಮಾರುಕಟ್ಟೆನೇ ಬಹುಜನ ಸ್ವಾಮ್ಯ ಮಾರುಕಟ್ಟೆ ಈ ಥರ ಮಾರ್ಕೆಟ್ನಲ್ಲಿ 3 ಸ್ಟ್ರಕ್ಚರ್ ಬರೋದು ಅದರಲ್ಲಿ ಸ್ಥಳದ ಮಾರುಕಟ್ಟೆ ವೇಳೆಯ ಮಾರುಕಟ್ಟೆ ಸ್ಪರ್ಧೆಯ ಮಾರುಕಟ್ಟೆ ಈ 3 ಮಾರುಕಟ್ಟೆಗಳು 4 ಭಾಗಗಳನ್ನು ಹೊಂದಿದ್ದು ಒಂದೊಂದು ಮಾರುಕಟ್ಟೆಗೆ ತನ್ನದೇ ಆದ ವೈಶಿಷ್ಟ್ಯ ತನ್ನದೇ ಆದ ಬೆಲೆ ನಿರ್ಧಾರ ತನ್ನದೇ ಆದ ಗ್ರಾಹಕರು ತನ್ನದೇ ಆದ ಸ್ಥಳ ತನ್ನದೇ ಆದಂತಹ ಸಂದರ್ಭಗಳನ್ನು ಹೊಂದಿರುತ್ತದೆ ಆದ್ದರಿಂದ ಎಲ್ಲ ಮಾರುಕಟ್ಟೆಗಳನ್ನು ಒಂದೇ ಅಂತ ತಿಳಿಬೇಡ್ರಿ ಪ್ರತಿಯೊಂದು ಮಾರುಕಟ್ಟೆಗಳು ಬೇರೆ ಬೇರೆಯೇ ಆಗಿರ್ತವೆ ಅಂದರೆ ಅಂಥ ಮಾರುಕಟ್ಟೆಗಳನ್ನು ವಿವರಣಾತ್ಮಕವಾಗಿ ಅರ್ಥಗಳನ್ನು ಮಾತ್ರ ಹೇಳಿದ್ದೀನಿ ಮುಂದಿನ ಪೀಳಿಗೆಗಳಲ್ಲಿ ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಒಂದೊಂದು ಮಾರುಕಟ್ಟೆಯಲ್ಲಿ ಯಾವ್ಯಾವ ರೀತಿಯ ಬೆಲೆ ಮತ್ತು ಉತ್ಪನ್ನಗಳು ನಿರ್ಧಾರ ಆಗ್ತವೆ ಅನ್ನೋದನ್ನು ನೋಡೋದಂತ ನೀವು ತಿಳ್ಕೊಂಡ್ರಲ್ಲ ಇವತ್ತು ನಾನು ಹೇಳಿದ್ದು ನಿಮಗೆ ಮಾರುಕಟ್ಟೆಯ ಪರಿಚಯ ಮಾರುಕಟ್ಟೆಯ ಅರ್ಥ ಮಾರುಕಟ್ಟೆಯ ವ್ಯಾಖ್ಯೆಗಳು ಮಾರುಕಟ್ಟೆಯಲ್ಲಿನ ಪ್ರಕಾರ ಮತ್ತು ಅವುಗಳ ಅರ್ಥ ಅಷ್ಟೆ ಓಕೆ ಧನ್ಯವಾದಗಳು ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನೀವು ಪರಿಶೀಲಿಸಿ ಅದನ್ನು ನೋಡಿ ನಿಮಗೆ ಏನಾದರೂ ಅರ್ಥವಾಗದಿದ್ದಲ್ಲಿ ನಮಗೆ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ ನಿಮಗೆ ಸಂದೇಹಗಳೇನಾದರೂ ಇದ್ದರೆ ನಮ್ಮಿಂದ ತಿಳ್ಕೊಡಿ ಓಕೆ
Thank you.